ಸಮಸ್ತ ಜೀವರಾಶಿಗೆ ಯಾವಾಗ ಏನನ್ನ ನೀಡಬೇಕು ಎನ್ನುವುದು ಆ ಸರ್ವಾಂತರ್ಯಾಮಿಯಾದ ಸೃಷ್ಟಿಕರ್ತ ಶ್ರೀಮನ್ನಾರಾಯಣನಿಗೆ ತಿಳಿದಿರುವುದು. ಆದ್ದರಿಂದಲೇ ಆತ ಸ್ಥಿತಿಕಾರಕ. ವಿಷ್ಣುವಿನ ರೂಪವಾದ ವೆಂಕಟೇಶ್ವರ ಸ್ವಾಮಿಗೆ ನಾವು ನೈವೇದ್ಯವನ್ನ ಸಮರ್ಪಿಸುವುದರಲ್ಲಿ ಸೃಷ್ಟಿಯಲ್ಲಿ ಹಸಿವಿನಿಂದ ಬಳಲುತ್ತಿರುವ ಜೀವಿಗಳಿಗೆ ಸಂತೃಪ್ತಿಗೊಳಿಸಿದಂತಾಗುತ್ತದೆ, ಹೀಗೆಂದು ಪುರಾಣಗಳು ಸಾರುತ್ತಿವೆ. ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಮಲದಲ್ಲಿ ಪ್ರತಿನಿತ್ಯ 3 ಬಾರಿ ನೈವೇದ್ಯವನ್ನ ಸಮರ್ಪಿಸುತ್ತಾರೆ. ತಿರುಮಲದ ಗರ್ಭಗುಡಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಎಷ್ಟು ಪ್ರಮಾಣದಲ್ಲಿ ನೈವೇದ್ಯವನ್ನ ಸಮರ್ಪಿಸಬೇಕು ಎಂಬ ವಿಷಯವನ್ನ ಶಾಸ್ತ್ರದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ನೈವೇದ್ಯದ ಸಮಯದಲ್ಲಿ ಯಾವ ಯಾವ ಆಚಾರಗಳನ್ನ ಪಾಲಿಸುತ್ತಾರೆ ಎಂಬುದರ ಕುರಿತು ಕೂಡ ಸವಿಸ್ತಾರವಾಗಿ ತಿಳಿಸಲಾಗಿದೆ. ಸಾಮಾನ್ಯವಾಗಿ ತಿರುಪತಿ ಎಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ತಿರುಪತಿಯ ಉಂಡೆಗಳು ಅಥವಾ ಲಡ್ಡುಗಳು ಅಲ್ವೇ? ಅಂತಹ ಸ್ವಾದಿಷ್ಟವಾದ ಲಡ್ಡುಗಳು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಅದಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ಮಾರು ಹೋಗಿದ್ದಾನೆ. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಲಡ್ಡುವಿನ ಜೊತೆಗೆ 3 ಬಾರಿ ನೈವೇದ್ಯವನ್ನ ಸಮರ್ಪಿಸುತ್ತಾರೆ. ತದನಂತರ ಆ ಪ್ರಸಾದಗಳನ್ನ ಭಕ್ತರಿಗೆ ಹಂಚುತ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 6:30 ಗಂಟೆಯ ಒಳಗಡೆ ಸಮರ್ಪಿಸುವ ನೈವೇದ್ಯವನ್ನ ಬಾಲಭೋಗಂ ಎಂದು ಕರೆಯುತ್ತಾರೆ. ಆ ಬಾಲಭೋಗಂ ನೈವೇದ್ಯದಲ್ಲಿ ಮೊಸರನ್ನ, ಕೇಸರಿ ಭಾತು, ಸಕ್ಕರೆ ಪೊಂಗಲೆ, ಪುಳಿಯೊಗರೆ ಇರುತ್ತವೆ. ಹಾಗೆಯೇ ಮಧ್ಯಾಹ್ನಕ್ಕೆ ಸಮರ್ಪಿಸುವ ನೈವೇದ್ಯವನ್ನ ರಾಜಭೋಗಂ ಎನ್ನುತ್ತಾರೆ. ಈ ರಾಜಭೋಗ ನೈವೇದ್ಯದಲ್ಲಿ 11:00 to 11:30 ಸಮರ್ಪಿಸಲಾಗುತ್ತದೆ. ಇದರಲ್ಲಿ ಪುಳಿಯೊಗರೆ ಸೇರಿದಂತೆ ಅನೇಕ ಸ್ವಾದಿಷ್ಟ ಅಡಿಗೆಗಳನ್ನ ಶ್ರೀ ಸ್ವಾಮಿಗೆ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಇನ್ನು ಸ್ವಾಮಿಗೆ ರಾತ್ರಿಯ ಸಮಯದಲ್ಲಿ ಸಮರ್ಪಿಸುವ ನೈವೇದ್ಯವನ್ನ ಶಯನ ಭೋಗಂ ಎಂದು ಕರೆಯುತ್ತಾರೆ. ರಾತ್ರಿಯ ಸಮಯದಲ್ಲಿ ಮೆಣಸಿನಿಂದ ತಯಾರಿಸಲಾದ ಅನ್ನ, ಲಾಡು, ವಡೆಗಳನ್ನ ಹಾಗೂ ವಿವಿಧ ತರಕಾರಿಗಳಿಂದ ತಯಾರಿಸಿದ ಆಹಾರವನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಇದನ್ನ ಶಾಖಾನಂ ಎಂದು ಕರೀತಾರೆ. 7:00 to 8:00 ಸಮರ್ಪಿಸುವ ನೈವೇದ್ಯವನ್ನ ಶಯನ ಭೋಗಂ ಎಂದು ಹೇಳಲಾಗುತ್ತದೆ. 3 ಹೊತ್ತಿನ ನೈವೇದ್ಯದ ಜೊತೆಗೆ ಅಲ್ಪಾಹಾರವನ್ನು ಕೂಡ ಸ್ವಾಮಿಗೆ ಸಮರ್ಪಿಸುತ್ತಾರೆ. ಸುಪ್ರಭಾತದ ಸೇವೆಯ ನಂತರ ಸ್ವಚ್ಛವಾದ ಪಾತ್ರೆಯಲ್ಲಿ ಹಸುವಿನ ಹಾಲನ್ನ ಸಮರ್ಪಿಸಲಾಗುತ್ತದೆ. ಸಹಸ್ರನಾಮ ಅರ್ಚನೆಯ ನಂತರ ಎಳ್ಳು ಹಾಗೂ ಬೆಲ್ಲವನ್ನ ನೈವೇದ್ಯವಾಗಿ ಇಡುತ್ತಾರೆ. ಅಲ್ಲಿಂದ ಸ್ವಾಮಿಗೆ ಅಲಂಕಾರ ಹಾಗೂ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಅಷ್ಟೋತ್ತರ ಶತನಾಮ ಅರ್ಚನೆಗಳ ನಂತರ ರಾಜಭೋಗಂ ಸಮರ್ಪಣೆ ನಡೆಯುತ್ತದೆ ಮತ್ತೆ ದರ್ಶನ ಪ್ರಾರಂಭವಾಗುತ್ತದೆ. ಸಂಜೆಯ ಸಮಯದಲ್ಲಿ ಆರಾಧನೆಯ ನಂತರ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಿ ತಾಜಾ ಹೂಗಳಿಂದ ಸ್ವಾಮಿಯನ್ನ ಅಲಂಕರಿಸುತ್ತಾರೆ. ಅರ್ಚನೆಯಾದ ನಂತರ ಶಯನ ಭೋಜನವನ್ನ ಸಮರ್ಪಿಸುತ್ತಾರೆ. ಅರ್ಧರಾತ್ರಿಯ ಸಮಯದಲ್ಲಿ ಬೆಲ್ಲದಿಂದ ತಯಾರಿಸಿದ ಅನ್ನವನ್ನ ಸಮರ್ಪಿಸಿಕೊಳ್ತಾರೆ. ಇನ್ನು ಸ್ವಾಮಿಯು ಏಕಾಂತ ಸಮಯದಲ್ಲಿ ಗೋಡಂಬಿ, ಬಾದಾಮಿ, ತಾಜಾ ಹಾಲು, ಬಿಸಿಯಾದ ಹಾಲು ಸಮರ್ಪಿಸುತ್ತಾರೆ. ನೈವೇದ್ಯವನ್ನ ಏನೇನು ಮಾಡಬೇಕು, ಎಷ್ಟನ್ನ ಸಮರ್ಪಿಸಬೇಕು, ಯಾರು ನೀಡಬೇಕು, ಯಾವ ಸಮಯದಲ್ಲಿ ನೀಡಬೇಕು ಎಂಬ ಎಲ್ಲಾ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಆಗಮ ಶಾಸ್ತ್ರದಲ್ಲಿ ಸವಿವರವಾಗಿ ತಿಳಿಸಲಾಗಿದೆ. ನೈವೇದ್ಯವನ್ನ ಸಮರ್ಪಿಸುವ ಸಮಯದಲ್ಲಿ ವಾಸನೆಯನ್ನ ತೆಗೆದುಕೊಳ್ಳಬಾರದೆಂದು ಮೂಗಿಗೆ ಬಿಳಿಯ ವಸ್ತ್ರವನ್ನು ಅಡ್ಡವಾಗಿ ಕಟ್ಟಿಕೊಳ್ತಾರೆ. ಸ್ವಾಮಿಗೆ ನೈವೇದ್ಯವನ್ನ ಸಮರ್ಪಿಸುವವರೆಗೂ ಹೊರಗಿನವರಿಗೆ ಕನಿಷ್ಠ ನೋಡುವುದಕ್ಕೂ ಕೂಡ ಅವಕಾಶ ನೀಡರು. ನೈವೇದ್ಯವನ್ನ ಸಮರ್ಪಿಸುವುದಕ್ಕಿಂತ ಮುಂಚೆ ಗರ್ಭಗುಡಿಯನ್ನ ಶುಚಿಗೊಳಿಸಿಕೊಳ್ತಾರೆ. ನೈವೇದ್ಯವನ್ನ ಸಮರ್ಪಿಸುವ ಸಮಯದಲ್ಲಿ ಅರ್ಚಕರು ಮಾತ್ರವೇ ಒಳಗಡೆ ಇರ್ತಾರೆ. ಹೀಗೆ ಕಲಿಯುಗದ ಪ್ರತ್ಯಕ್ಷ ದೈವವಾದ ತಿರುಪತಿಯ ತಿಮ್ಮಪ್ಪನಿಗೆ ಪ್ರಸಾದವನ್ನ ನೈವೇದ್ಯವನ್ನ ಸಮರ್ಪಣೆ ಮಾಡಿಕೊಳ್ಳುತ್ತಾರೆ ಅಲ್ಲಿಯ ಅರ್ಚಕ ವೃಂದ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.